ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಮುಂದಿನ ಜಿಲ್ಲೆ ಕೋಲಾರ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರಲ್ಲೇ ಸೌಂಡಾವಟಿ ತಗೊಂಡಾಗಿತ್ತು ಈಗ ಅಲ್ಲಿಂದ ಬೆನ್ ತಿರುಗಿಸಿ ಸಿದ್ದರಾಮಯ್ಯ ಬೇರೆ ಕಡೆ ಹುಡುಕಾಡಿ ಕೋಲಾರದಿಂದ ಸಿದ್ದರಾಮಯ್ಯ ಖಾಲಿ ಈಗ ಏನಾಗಿದೆ ಕೋಲಾರ ಸನ್ನಿವೇಶ ಜಿಲ್ಲೆಯಲ್ಲಿ ನೋಡೋದಾದ್ರೆ ಮೊದಲ ಕ್ಷೇತ್ರ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ನಿಂದ ರಮೇಶ್ ಕುಮಾರ್ ಜೆಡಿಎಸ್ ನಿಂದ ವೆಂಕಟ ಶಿವ ರೆಡ್ಡಿ ಸ್ಪರ್ಧೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಹಣಾಣಿ ಇನ್ನೊಂದರ ಇತಿಹಾಸ ಇತ್ತು ಗೆದ್ರು ಮತ್ತೆ ಗೆಲ್ಲಲ್ಲ ಅಂತ ಬಟ್ ಲಾಸ್ಟ್ ಟೈಮ್ ರಿಪೀಟ್ ಆಗ್ಬಿಟ್ರು ರಮೇಶ್ ಕುಮಾರ್ ರಮೇಶ್ ಕುಮಾರ್ ರಿಪೀಟ್ ಆದ್ರು ಈ ಬಾರಿ ರಮೇಶ್ ಕುಮಾರ್ ವೈರಿ ಕೇವಲ ವೆಂಕಟ ಶಿವ ರೆಡ್ಡಿ ಅಷ್ಟೇ ಅಲ್ಲ ಡಾಕ್ಟರ್ ಸಚಿವ ಸುಧಾಕರ್ ಮುನಿರತ್ನ ಎಂಟಿಬಿ ಬಿ ನಾಗರಾಜ್ ಹಾಗೆ ಗಾಯಗೊಂಡ ಹುಲಿ ಮಾಜಿ ಕೇಂದ್ರ ಸಚಿವ ಕೆ ಎಚ್ ಮುನಿಯಪ್ಪ ಎಲ್ಲರೂ ಸೇರಿ ರಮೇಶ್ ಕುಮಾರ್ ಅವರನ್ನ ಮನೆಗೆ ಕಳಿಸಬೇಕು ಅಂತ ನೀಟ ಪ್ಲಾನ್ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲಿ ಮುನರತ್ನ ಅವ್ರದ್ದು ಏನು ವರ್ಕೌಟ್ ಆಗುತ್ತೋ ಬಿಡುತ್ತೋ ಸುಧಾಕರ್ ಮಾಜಿ ಕೇಂದ್ರ ಸಚಿವ ಕೆ ಎಚ್ ಮುನಿಯಪ್ಪ ಬಹಳ ಇಂಪ್ಯಾಕ್ಟ್ ಆಗುತ್ತೆ ಮುನಿಯಪ್ಪ ಜಸ್ಟ್ ಒಂದ್ ಐದು ಸಾವಿರ ಮತವನ್ನ ವೆಂಕಟ ಶಿವ ರೆಡ್ಡಿ ಶಿಫ್ಟ್ ಮಾಡಿಸಿ ಸಾಕು ರಮೇಶ್ ಕುಮಾರ್ ಗೆಲ್ಲ ಅನ್ನೋ ವಾತಾವರಣ ನಮ್ಮ ಸರ್ ಕೂಡ ಅದೇ ರಿಪೋರ್ಟ್ ಎಸ್ ಚುನಾವಣೆ ರಮೇಶ್ ಕುಮಾರ್ ವರ್ಸಸ್ ವೆಂಕಟೇಶ್ವರ ರೆಡ್ಡಿ ಟೈಟ್ ಫೈಟ್ ಬಟ್ ಅಗೇನೇಸ್ಟ್ ರಮೇಶ್ ಕುಮಾರ್ ಬಹಳ ದೊಡ್ಡ ಒಂದು ಟೀಮ್ ಇರುವ ಕಾರಣ ನೆವರ್ ಎವರ್ ಸರ್ವೆ ಏನಾರ ಸರ್ ಕಳಿಸ್ ಸಾವಿರ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಗೆಲ್ಲಲ್ಲ 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 ಅಂತ ಹೇಳ್ತಾರೆ ವೆಂಕಟೇಶ್ವರ ರೆಡ್ಡಿಗೆ ಕೊನೆ ಚುನಾವಣೆ ಜೊತೆಗೆ ನೀವ್ ಆಗ್ಲೇ ಹೇಳ್ದಂದೇ ಒಂದ್ ಬಾರಿ ಗೆದ್ದವ್ರು ಗೆಲ್ತಿರ್ಲಿಲ್ಲ ಇಲ್ಲಿ ಸಂಪ್ರದಾಯ ಮುರಿದು ರಮೇಶ್ ಕುಮಾರ್ ಗೆದ್ದಿದ್ರು ಹದಿನೆಂಟರಲ್ಲಿ ಈ ಬಾರಿ ಒಂದ್ ರೀತಿ ಅನುಕಂಪ ಕೂಡ ವೆಂಕಟ ಶಿವರೆಡ್ಡಿಗಿದೆ ಕೊನೆ ಚುನಾವಣೆ ಬಾರಿ ಗೆಲ್ಸಿ ಅಂತ ಸಮುದಾಯದ ಮತಗಳು ಕೂಡ ಜಾಸ್ತಿ ಇದಾವೆ ಅವ್ರಿಗೂ ಹಂಗೆ ನೋಡ್ಕೊಂಡು ರಮೇಶ್ ಕುಮಾರ್ಗೆ ಸಮುದಾಯದ ಮತಗಳೇ ಇಲ್ಲ ಗೆಲ್ತಿದ್ರು ಸೊ ಈ ಬಾರಿ ಕೊನೆ ಚುನಾವಣೆ ಒಂದು ಕಾರ್ಡು ಇವೆಲ್ಲವೂ ಕೂಡ ವರ್ಕೌಟ್ ಆಗ್ಬೋದು ವೆಂಕಟೇಶ ಶಿವರೆಡ್ಡಿಗೆ ಜೊತೆಗೆ ರಮೇಶ್ ಕುಮಾರ್ ಆಗೋದಾಗ ಕೆ ಎಚ್ ಮುನಿಯಪ್ಪ ಫ್ಯಾಕ್ಟ್ರಿ ಕೂಡ ದೊಡ್ಡ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಇಲ್ಲಿ ಅವ್ರಿಗೆ ಆ ಬಣದ ಮತದಾರರು ಜಾಸ್ತಿ ಇದ್ದಾರೆ ಅವರೆಲ್ಲರೂ ಕೂಡ ಈಗ ವೆಂಕಟೇಶಿವಾರೆಡ್ಡಿಗೆ ಜೊತೆಯಾಗಿ ನಿಲ್ಬಹುದು ಕೆಲವೊಂದಿಷ್ಟು ವೇದಿಕೆಯಲ್ಲಿ ಇಬ್ಬರು ಜೊತೆಯಾಗಿ ಕಾಣಿಸ್ಕೊಂಡಿದ್ರು ವೆಂಕಟ ಶಿವಾರೆಡ್ಡಿ ಮತ್ತು ಕೆ ಎಚ್ ಮುನಿಯಪ್ಪ ಅದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಲ್ವಾ ಎಸ್ ಮತ್ ಎರಡನೇ ವಿಚಾರ ನಮ್ಮ ಮಾರ್ಚ್ ಸರ್ವೆಗಳು ಹೋದಾಗ್ಲಷ್ಟೇ ವೆಂಕಟ ಶಿವ ರೆಡ್ಡಿ ಗೆಲ್ತಾರೆ ರಮೇಶ್ ಕುಮಾರ್ ಸೋಲ್ತಾರೆ ಅಂತ ಬಟ್ ಇದೇನಾಗತ್ತೆ ಎನಿ ಇನ್ ಡೆಪ್ ಅನಲೈಸ್ ಮಾಡಕ್ ಹೋದಾಗ್ಲೂ ಅದು ವಾಸ್ತವ ಎಲ್ಲ ಕಣ್ಣಿಗೆ ಕಾಣ್ತಾರಷ್ಟೇ ರಮೇಶ್ ಕುಮಾರ್ ವೆಂಕಟ ಶಿವರೆಡ್ಡಿ ರೆಡ್ಡಿ ನಡುವೆ ಕಾಳಕ ಮೂರು ದಶಕದ ಹೋರಾಟ ರಾಜಕಾರಣದ ಹೋರಾಟ ಇಲ್ಲಿ ಯಾರು ಸಾಮ್ರಾಟನ್ ರೀತಿ ಭಾರಿ ಯಂತ್ರದಲ್ಲಿ ಗೆದ್ದಿಲ್ಲ ಇಲ್ಲ ನಾ ಇವಾಗ ಯಾರು ಸೋತಿದ್ದಿಲ್ಲ ಸೊ ಹಾಗಾಗಿ ಅದೇ ರಮೇಶ್ ಕುಮಾರ್ ವಿರೋಧಿಗಳ ಸಂಖ್ಯೆ ಹೆಚ್ಚಾಗಿ ಜಾಸ್ತಿ ಇರುವ ಹಿನ್ನೆಲೆ ವೆಂಕಟ ಶಿವಾರೆಡ್ಡಿ ಅವರಿಗೆ ಅನುಕೂಲಕರ ವಾತಾವರಣ ಅದು ಎರಡ್ ಸಾವಿರ ಸೋತ್ಪಟ್ಟಿದಾರಲ್ಲ ಅದೊಂದು ಸ್ವಲ್ಪ ಅನುಕಂಪ ಕರ್ನಾಟಕ ಟಿವಿ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಶ್ರೀನಿವಾಸಪುರದಲ್ಲಿ ವೆಂಕಟ ಶಿವಾರೆಡ್ಡಿ ಭಾರಿ ಮುನ್ನಡೆಯನ್ನು ಕಾಯ್ದು ಕಾಯ್ದುಕೊಂಡಿದ್ದಾರೆ